ಹೆಲೋ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಕೋಲ್ಡ್ ಎಲ್ಲ ಕಡಿಮೆ ಆಗಿ ಈಗ ಸ್ವಲ್ಪ ಆರಾಮಾಗಿದ್ದೀನಿ. ಸೊ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ 4 to 5 ಡೇಸ್ ಆಗಿತ್ತು ನಾನು ವಿಡಿಯೋನ ಮಾಡಿಬಿಟ್ಟು. ಹಾಗೆ ಇಲ್ಲಿ ನಾನು ಸ್ನಾನ ಮುಗಿಸ್ಕೊಂಡು ಬಂದು ತಲೆ ಬಾಚ್ಕೊಳ್ತಾ ಇದ್ದೀನಿ. ನನಗಾಗಿದ್ದು ಒಂದು ಆಶ್ಚರ್ಯ ಏನು ಗೊತ್ತಾ? ಆಶ್ಚರ್ಯ ಜೊತೆಗೆ ಖುಷಿ ಎರಡು ಅಂತಂದರೆ, ನಾನು ಬೆಳಗ್ಗೆ ತಲೆ ಕಟ್ಟಿದ್ದು, ಈಗ ತಲೆ ಬಿಚ್ಚಿ ತಲೆ ಬಾಚ್ಕೊಳ್ತಾ ಇದ್ದೀನಿ. ಒಂದು ಕೂಡ ಕೂದಲುದ್ರಿಲ್ಲ. ಅದೇ ಖುಷಿ, ತುಂಬಾ ಖುಷಿನೂ ಆಯಿತು, ಆಶ್ಚರ್ಯನೂ ಆಯಿತು. ನಾನು ಇದನ್ನ ನೋಟಿಸ್ ಮಾಡಿರಲಿಲ್ಲ. ಸೊ ಇವತ್ತಿನ ನನಗೆ ನೋಡಿ, ರೆಕಾರ್ಡ್ ಮಾಡುವಾಗಲೇ ನಮ್ಮನೆ ಹತ್ರ ನಾಯಿಗಳು ಬೊಗಳುತ್ತೆ. ಇಟ್ಸ್ ಓಕೆ, ಐ ಥಿಂಕ್ ಯು ಇಗ್ನೋರ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಒಂದು ಕೂಡ ಕೂದಲು ಉದುರಲಿಲ್ಲ. ಅದೇ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ರೀತಿಯಾಗಿ ಅಂದರೆ, ನಾನು ಯೂಶ್ವಲಿ ಫ್ರೀ ಇದ್ದಾಗ ನನ್ನ ಹೇರ್ಸ್ ಮುಂದೆ ಆ ಥರ ಚೆನ್ನಾಗಿ ಕಾಣುತ್ತೆ, ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಡೈಲಿ ಒಂದು 4-5 ಥರ ಹೇರ್ಸ್ನ ಚೇಂಜ್ ಮಾಡಿ ಮಾಡಿ ಹೇರ್ ಸ್ಟೈಲ್ನ ನೋಡ್ತಾ ಇರ್ತೀನಿ. ಅದೇ ರೀತಿ ಇವತ್ತು ಸ್ವಲ್ಪ ಮಾಡಿಕೊಂಡೆ. ಹಾಗೆ ಕ್ಲಿಪ್ ಹಾಕ್ಕೊಂಡು ಮಾಯಿಶ್ಚರೈಸರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನಾನು ಬೆಡ್ರೂಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ರೂಮ್ಸ್ ತುಂಬ ಸಣ್ಣದು, ಹಾಗೆ ಸ್ವಲ್ಪ ಡಾರ್ಕ್ ಇದೆ. ನಾನು ಮರ್ತುಬಿಟ್ಟೆ ಲೈಟ್ ಆನ್ ಮಾಡೋದು, ನ್ಯಾಚುರಲ್ ಲೈಟೇ ಸಾಕಾಗತ್ತೆ ಅಂತ. ಈಗ ಅದು ವಿಡಿಯೋ ಮಾಡ್ತಾ ಇರೋದು ನ್ಯಾಚುರಲ್ ಲೈಟ್ನಲ್ಲೇ ಅಂತ, ನ್ಯಾಚುರಲ್ ಲೈಟ್ನಲ್ಲೇ ಅದೇ ಸಾಕಾಗತ್ತೆ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ವಿಡಿಯೋನ ಹಾಗೆ ಮಾಡಿದೆ. ಆ್ಯಂಡ್ ನಾನೀಗ ತೆಗ್ದು ಇಟ್ಕೊಂಡಂತಹ ಸಾಮಾನುಗಳು, ಮಾಯಿಶ್ಚರೈಸರ್ ಅದೆಲ್ಲ ಶೆಲ್ಫ್ನಲ್ಲಿ ಏನಿತ್ತು ಅದನ್ನೆಲ್ಲ ನೀಟಾಗಿ ಅದೇ ಪ್ಲೇಸಿಗೆ ನಾನು ಅಲ್ಲೇ ಇಟ್ಬಿಡ್ತೀನಿ. ಸೊ ಅದರಿಂದ ಬೇಗ ಬೇಗ ಅಲ್ಲೇ ಆರ್ಗನೈಸ್ಡ್ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ನನ್ನ ಹಸ್ಬೆಂಡ್ ಬಂದು ನೋಡಿದರೆ ಬೈತಾರೆ, ನೀನು ಯಾವಾಗಲೂ ಹರಡ್ಬಿಟ್ಟು ಹೋಗ್ತೀಯಾ ಅಂತಂದ್ಬಿಟ್ಟು. ಹಾಗಾಗಿ ಅದ್ರ ಪ್ಲೇಸಲ್ಲೇ ಅದು ಹೋಗಿಬಿಡಬೇಕು. ಅವ್ರದ್ದು ಕೂಡ ಕೆಲವೊಂದು ಪರ್ಫ್ಯೂಮ್ಸ್ ಎಲ್ಲ ಅಲ್ಲೇ ಇರುತ್ತೆ, ಮೆಸಪ್ ಆಗಿಬಿಟ್ರೆ ಅವರಿಗೆ ಕೋಪ. ಅವರಿಗೆ ತುಂಬ ಆರ್ಗನೈಸ್ಡ್ ಆಗಿರಬೇಕು. ಸೊ ಹಾಗಾಗಿ ಎಲ್ಲ ಅಲ್ಲೇ ಎತ್ತಿ ಇಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಿರ್ಬೋದು, ನಾನಿಲ್ಲಿ ಪರ್ಫ್ಯೂಮ್ನ ಹಾಕ್ತಾ ಇದ್ದೀನಿ. ಮನೇಲೇ ಇರೋದು, ಆದರೂ ನಾನು ಲೈಟಾಗಿ ಹಾಕ್ಕೊಳ್ತೀನಿ. ಯಾರ್ಡ್ಲೇ ಅವ್ರದ್ದು ಪಾಕೆಟ್ ಪರ್ಫ್ಯೂಮ್ ಬರುತ್ತಲ್ಲ ಅದು, ಯಾಕಂದರೆ ನಾನು ಡ್ರೆಸ್ ಹಾಕಿರ್ತೀನಿ. ಯೂಶ್ವಲಿ ಮಕ್ಕಳನ್ನ ಪಿಕಪ್ ಮಾಡಲಿಕ್ಕೆಲ್ಲ ಹೋದಾಗ ಇದೇ ಡ್ರೆಸ್ಸಲ್ಲೇ ಹೋಗ್ಬಿಡ್ತೀನಿ ಮನೆ ಹತ್ರನೇ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಪರ್ಫ್ಯೂಮ್ ಹಾಕ್ಕೊಂಡಿರ್ತೀನಿ. ನಾನು ಹೋಗುವಾಗ ಕೆಲವೊಮ್ಮೆ ಮರ್ತು ಹೋಗ್ಬಿಡ್ತೀನಿ ಹಾಗಾಗಿ. ಆ್ಯಂಡ್ ಲಿಪ್ ಕೇರ್ ಹಚ್ಕೊಂಡು ಬಂದೆ. ನಾನೀಗ ಬಂದಿದ್ದು ಕಿಚನ್ಗೆ, ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಅಡುಗೆ ಮಾಡಬೇಕು. ಸೊ ಹಾಗಾಗಿ ಎತ್ತಿಟ್ಟಿದ್ದ ತೊಳೆದು ಇಟ್ಟಿದ್ದ ಪಾತ್ರೆ ಎಲ್ಲ ತೆಗೆದು ಜೋಡಿಸ್ಬಿಡ್ತೀನಿ ಅದ್ರ ಪ್ಲೇಸಿಗೆ. ನನಗೆ ಕಿಚನ್ ಕೌಂಟರ್ ಟಾಪ್ ತುಂಬ ಸಣ್ಣದಿರೋದ್ರಿಂದ ಅಲ್ಲಿ ಹೆಚ್ಚಿಗೆ ಏನೂ ಇಡಲಿಕ್ಕೆ ಬರೋದಿಲ್ಲ, ಹಾಗಾಗಿ ಎಲ್ಲ ತೆಗೆದು ಜೋಡಿಸಿ ಇಟ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಒಂದು ಆ್ಯಕ್ಚುಲಿ ನಾನು ಇನ್ನೊಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ಯಾವುದಂದರೆ ಹೋಮ್ ಟೂರು. ಆದರೆ ಏನು ಬೇಡ, ನಥಿಂಗ್ ಸ್ಪೆಷಲ್, ನಮ್ಮ ಮನೇಲಿ ಏನು ತುಂಬ ಸ್ಪೆಷಲ್ಲಾಗಿ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಬೇಡ ಅಂತ ಬಿಟ್ಟಿದ್ದೆ. ಬಟ್ ಈಗ ಅನ್ನಿಸ್ತಿದೆ ಮಾಡಬೇಕು ಅಂತಂದು. ಯಾಕೆ ಅಂತಂದರೆ, ಕೆಲವರು ಎಷ್ಟು ದೊಡ್ಡ ಮನೆ ಇದ್ದರು, ಎಷ್ಟು ದೊಡ್ಡ ಕಿಚನ್ ಇದ್ದರು, ಅದಿಲ್ಲ ಇದಿಲ್ಲ ಆ ಥರ ಆಗಿರ್ಬೇಕಿತ್ತು ಹೀಗಿರ್ಬೇಕಿತ್ತು ಅಂದ್ಕೊಳ್ತಾರೆ. ಬಟ್ ನಾನು ಯಾಕೆ ಮಾಡಬೇಕು ಅಂದ್ಕೊಂಡಿದ್ದ ರೀಸನ್ ಏನು ಗೊತ್ತಾ, ನಾನು ಯೂಸ್ ಮಾಡೋ ಕಿಚನ್, ನಮ್ಮ ಕಿಚನ್ ಏನಿದೆ ಇದು, ಈ ಕಿಚನಲ್ಲಿ ಸಿಂಕ್ ಇಲ್ಲ, ಟ್ಯಾಪ್ ಇಲ್ಲ, ಇಷ್ಟೆಲ್ಲ ಇದ್ದರೂ ಕೂಡ ನಾನು ಕಂಪ್ಲೀಟ್ಲಿ ಆರ್ಗನೈಸ್ಡ್ ಆಗಿ ಇಟ್ಟಿರ್ತೀನಿ, ಕ್ಲೀನಾಗಿರುತ್ತೆ. ನನಗೆ ಕೆಲವರು ಬಂದು ಕೇಳ್ತಾರೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ಯಲ್ಲ, ಈ ಸಿಂಕ್ ಇಲ್ಲ ಅಂದರೂ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಅಂತಂದ್ಬಿಟ್ಟು. ಸೊ ಅದನ್ನೆಲ್ಲ ನಾನು ಶೇರ್ ಮಾಡಬೇಕಲ್ವಾ, ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ. ಸೊ ಹಾಗಾಗಿ ಅದಕ್ಕೋಸ್ಕರ ಆದರೂ ಒಂದು ವಿಡಿಯೋನ ಮಾಡ್ತೀನಿ. ಎಸ್, ಮುಂದೆ ಬರೋ ವಿಡಿಯೋನಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಲಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ನಾನಿಲ್ಲಿ ಯೋಗರ್ಟ್ನ ತಿಂತಾ ಇದ್ದೀನಿ. ಸೊ ನನ್ನ ಮಗ ನನಗೆ ತುಂಬ ಇಷ್ಟ ಅಂತ ತಂದಿದ್ದ ಮ್ಯಾಂಗೋ ಫ್ಲೇವರ್ ಯೋಗರ್ಟ್. ಅದು ತುಂಬ ದಿವ್ಸನ ಹಾಗೆ ಇಟ್ಬಿಟ್ಟಿದ್ದೆ ನಾನು ಹುಷಾರಿಲ್ದ, ಅಂದರೆ ನನಗೆ ಕೋಲ್ಡ್ ಆಗೋಕ್ಕಿಂತ ಮುಂಚೆ ಎರಡು ತಂದಿದ್ದೆ, ಒಂದು ತಿಂದೆ ಇಮಿಡಿಯೇಟ್ ಮಾನೇಸ ಕೋಲ್ಡ್ ಆಯಿತು, ಇನ್ನು ಒಂದು ಹಾಗೆ ಇಟ್ಟಿದ್ದೆ. ಸೊ ಇವತ್ತು ನಾನು ಖಾಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಕಿಚನಲ್ಲಿ, ಇದು ಕೂಡ ನ್ಯಾಚುರಲ್ ಲೈಟೇ. ಕಿಚನಲ್ಲಿ ನನಗೆ ಡೋರು, ಹೊರಗಡೆಗೆ ಡೋರು ಓಪನ್ ಡೋರ್ ಇದೆ. ಸೊ ಔಟ್ ಸೈಡಿಂದ ಬೆಳಕು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀನಲ್ಲ, ಹಾಗಾಗಿ ಫೇಸ್ ಸ್ವಲ್ಪ ಆಯಿಲಿ ಆಯಿಲಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇದೊಂದು ಏನು ಗೊತ್ತಾ, ಸ್ಮಾಲ್ ಕಿಚನ್ ಆದರೂ ಕೂಡ, ಸ್ಮಾಲ್ ಹೋಮ್ ಆದರೂ ಕೂಡ ನಮಗೆ ಆತ್ಮತೃಪ್ತಿ ಇದ್ದರೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಅದಿದ್ದರೆ ಸಾಕು, ನಮಗೆ ಅದೇ ಬೇಕಾದಷ್ಟಾಗಿಬಿಡುತ್ತೆ, ಅದೇ ನಮಗೆ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಾನು ಇನ್ನೊಂದು ವಿಡಿಯೋನಲ್ಲಿ ತಿಳಿಸ್ತೀನಿ. ತುಂಬ ಜನ ಅಂದ್ಕೊಳ್ಬೋದು ಏನಿದು ಹಿಂಗಿದ್ದಾರೆ ಅಂತಂದ್ಬಿಟ್ಟು. ಸೊ ಇದು ನಾವು ಖುಷಿಯಿಂದ ಇರುವಂಥದ್ದು, ಹಾಗೆ ನಮಗೆ ಕೆಲವೊಂದು ಅನುಕೂಲಗಳಿಗೋಸ್ಕರ ಕೂಡ ನಾವು ಈ ಥರ ಸಣ್ಣ ಮನೆಯೇ ಪ್ರಿಫರ್ ಮಾಡಿಕೊಂಡು ಇದ್ದಿದ್ದು. ಅದು ಅಲ್ಲದೆ ಇದು ನಮ್ಮ ಸ್ವಂತ ಮನೆ, ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಹೇಳಿದರು ನನಗೆ ಬೇರೆ ದೊಡ್ಡ ಮನೆ ಮಾಡುವ ಅಂತ, ಬೇಡ ಅಂತಂದ್ಬಿಟ್ಟು ನಾನು ಇಲ್ಲೇ ಇದ್ದೆ ಮಕ್ಕಳು ಸಣ್ಣವರು ಅನ್ನೋ ಕಾರಣಕ್ಕೆ. ಅದೆಲ್ಲ ನಾನು ಡೀಟೇಲಾಗಿ ವಿಡಿಯೋನಲ್ಲಿ ತಿಳಿಸ್ತೀನಿ ನೆಕ್ಸ್ಟ್ ಬರೋ ವಿಡಿಯೋನಲ್ಲಿ.
ಹಾಗೆ ಇಲ್ಲಿ ನಾನು ಲಂಚಿಗೆ ಅಂತಂದ್ಬಿಟ್ಟು ಜಸ್ಟ್ ಒನ್ ಪಾಟ್ ಮೀಲ್ ಥರ ಮಾಡೋಣ ಅಂತಂದ್ಬಿಟ್ಟು ದಾಲ್ ಕಿಚಡಿ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ನಾನು ಇಲ್ಲಿ ಲೋಟ ತೋರಿಸಿದ್ನಲ್ಲ, ಅದರಲ್ಲಿ ಅರ್ಧ ಲೋಟ ಹೆಸರುಬೇಳೆ, ಅರ್ಧ ಲೋಟ ಹಾಕಿ ಇನ್ನೂ ಕಾಲು ಭಾಗ ಲೋಟದಷ್ಟು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಒಗ್ಗರಣೆಗೆ ಹಿಂಗು, ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವು, ಗೋಡಂಬಿ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮ್ಮನೇಲಿ ಹಿಂಗೆ ಯಾರಿಗೂ ಬಳಸೋ ರೂಢಿ ಇಲ್ಲ, ಬಟ್ ನನಗೆ ಅದು ಫ್ಲೇವರು ಟೇಸ್ಟಿಗೆ ಎರಡೂ ಇಷ್ಟ. ಯಾಕಂದರೆ ನಾನು ಮದುವೆಯಾಗಿ ಬಂದಾಗ ನಮ್ಮ ಅತ್ತೆ ಹಿಂಗೆ ಬಳಸ್ತಾ ಇದ್ರು ಕೆಲವೊಂದು ಅಡುಗೆಗಳಿಗೆ. ಅದು ನನಗೆ ಇಷ್ಟ ಆಗಿ ನಾನು ಈಗ ಆಲ್ಮೋಸ್ಟ್ ತುಂಬ ಅಡುಗೆಗಳಿಗೆ ಹಿಂಗನ್ನು ಬಳಸ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ಬಿಟ್ಟು. ಹಾಗೆ ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ, ಅಂದರೆ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಟೊಮೆಟೊನ ಹಾಕ್ತಾ ಇದ್ದೀನಿ ನಾನು. ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿ ತನಕ, ಚೆನ್ನಾಗಿ ಬೇಯಿಸ್ಕೊಂಡು. ಈಗ ಅದಕ್ಕೆ ನಾನು ಬೆಳ್ಳುಳ್ಳಿ ಇಟ್ಕೊಳ್ಳೋದು ಮರೆತುಬಿಟ್ಟಿದ್ದೆ. ಬೆಳ್ಳುಳ್ಳಿ ಹಾಕಿಬಿಟ್ಟು ಹಾಗೆ ನಾನು ತೊಳೆದು ಇಟ್ಕೊಂಡಂತಹ ಅಕ್ಕಿ ಬೇಳೆಯನ್ನು ಹಾಕಿದ್ದೀನಿ. ಹಾಗೆ ಇದಕ್ಕೇನು ಗೊತ್ತಾ, ಪೆಪ್ಪರ್ ಪೌಡರ್ ಹಾಕಬೇಕು. ನಾನು ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ ಅದು ಅಂತ ಅನಿಸುತ್ತೆ ಆ ಕ್ಲಿಪ್ಪಿಂಗು. ಪೆಪ್ಪರ್ ಪೌಡರ್ ಹಾಕಿ ಆಮೇಲೆ ಅಕ್ಕಿ ಎಲ್ಲ ಅಕ್ಕಿ ಬೇಳೆ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ಸ್ವಲ್ಪ ತೆಳುಗಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಮಾಮೂಲಿ ರೈಸ್ ಕನ್ಸಿಸ್ಟೆನ್ಸಿಲಿ ಇಷ್ಟಪಡ್ತಾರೆ, ನನಗೆ ತೆಳುಗಿದ್ರೆ ಇಷ್ಟ, ಬಾಯಲ್ಲಿಟ್ಟರೆ ಹಂಗೆ ಕರಗಬೇಕು, ಆ ಥರ ಇರಬೇಕು. ಹಾಗೆ ರುಚಿಗೆ ತಕ್ಕ ಸೊಪ್ಪು ಆಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು 3 ವಿಸಲ್ ಉಡಿಸ್ಕೊಂಡ್ರೆ ಕಿಚಡಿ ರೆಡಿ ಆಗುತ್ತೆ. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆಮೇಲೆ ನಾನು ಆಗಲೇ ಒಂದು ಕ್ಲಿಪ್ಪಿಂಗ್ ತೋರಿಸ್ತಿಲ್ಲ, ಶುಂಠಿ ಹಾಕಬೇಕು ತುರಿದ್ಬಿಟ್ಟು. ಬಟ್ ನಂದು ನಮ್ಮನೇಲಿ ಶುಂಠಿ ಖಾಲಿಯಾಗಿತ್ತು, ಸ್ವಲ್ಪ ಒಣಗಿತ್ತು, ಅದನ್ನೇ ಜಜ್ಜಿ ಹಾಕಿದ್ದೀನಿ. ತಿನ್ನುವಾಗ ಹಾಗೆ ಸಿಕ್ಕರೆ ಹಾಗೆ ತೆಗೆದು ಹಾಕ್ಬೋದು, ಫ್ಲೇವರ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅಂತಂದ್ಬಿಟ್ಟು. ಆಮೇಲೆ ನಾನಿಲ್ಲಿ ಸ್ವಲ್ಪ ಗೆಂಜಮ್ ಜ್ಯೂಸ್ ಮಾಡ್ತೀನಿ, ಒಂದು 4-5 ಪೀಸಸ್ ಇತ್ತು. ನನ್ನ ಹಸ್ಬೆಂಡ್ ಜ್ಯೂಸ್ ಕುಡಿತೀರಾ ಅಂದಿದ್ದಕ್ಕೆ ಆಯಿತು ಅಂತಂದರು, ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಮಾಡಿದೆ. ಗೆಂಜಮ್ ಹಾಕ್ಬಿಟ್ಟು ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ. ಆ್ಯಂಡ್ ಈ ಜ್ಯೂಸರು ಜ್ಯೂಸ್ ಮಾಡಲಿಕ್ಕಂತಲೇ ನಾನು ರೀಸೆಂಟಾಗಿ ಒಂದು 2 ಮಂತ್ಸ್ ಹಿಂದೆ ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆ, ಇದೇ ಸೆಕೆಂಡ್ ಟೈಮ್ ಇದರಲ್ಲಿ ಜ್ಯೂಸ್ ಮಾಡ್ತಿದ್ದು, ಚೆನ್ನಾಗಿದೆ, ಖುಷಿಯಾಯಿತು. ಆ್ಯಂಡ್ ನಾನಿಲ್ಲಿ ನೀರೇನು ಹಾಕಿಲ್ಲ, ಫುಲ್ಲು ಗಟ್ಟಿಗೆ ಜ್ಯೂಸ್ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ, ನನ್ನ ದೊಡ್ಡ ಮಗನಿಗೆ, ನನ್ನ ಸಣ್ಣ ಮಗನಿಗೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನಮ್ಮ ಪುಟ್ಟ ಬಂಗಾರ ಏನು ಮಾಡ್ತಿದೆ ಅಂತ, ಗಿಡಕ್ಕೆ ನೀರು ಹಾಕ್ತಿದೆ. ಇದೇನು ಗೊತ್ತಾ, ಭಾನುವಾರ ಕ್ಲಿಪ್ಪಿಂಗು, ನನಗೆ ಹುಷಾರಿಲ್ಲಪ್ಪ, ನೀನೆ ಹಾಕು ನೀರು ಅಂತಂದಿದ್ದಕ್ಕೆ ನೀರು ಹಾಕ್ತಾ ಇದ್ದಾನೆ. ನಿಜವಾಗ್ಲೂ ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ, ನನ್ನ ಇಬ್ಬರು ಮಕ್ಕಳು ಕೂಡ ನನಗೆ ಹುಷಾರಿಲ್ಲವಾಗ ತುಂಬಾ ಹೆಲ್ಪ್ ಮಾಡಿದರು. ನೀರು ಕಾಯಿಸ್ಕೊಡೋದು, ಮಾತ್ರೆ ಕೊಡೋದು, ಆ್ಯಂಡ್ ಆ ಥರ ಅವ್ರಿಗೆ ಏನು ಬೇಕೆಲ್ಲ ಮಾಡ್ಕೊಳ್ಳೋದು, ಆ ರೀತಿ ತುಂಬಾ ಹೆಲ್ಪ್ ಮಾಡಿದರು. ನಮ್ಮ ಲಿಖಿತ ಅವನೇ ಮ್ಯಾಗಿ ಮಾಡ್ಕೊಂಡ, ಅವನಿಗೂ ಕೊಟ್ಟ, ನಮ್ಮ ಮೆದುವೀರಿಗೆ ನೋಡ್ಕೊತಿದ್ದ, ಹೋಮ್ವರ್ಕ್ ಮಾಡಿಸ್ತಿದ್ದ. ಸೊ ತುಂಬಾ ಹೆಲ್ಪ್ ಮಾಡಿದರು ಆ್ಯಂಡ್ ತುಂಬ ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಪುಟ್ಟ ಬಂಗಾರನೂ ಅಷ್ಟೇ, ನೋಡ್ರಿ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದೆ. ಸೊ ಇದು ನೋಡಿ ಖುಷಿಯಾಯಿತು ನನಗೆ, ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲೂ ಅಷ್ಟೇ, ಅವನೇ ಕೆಲಸ ಮಾಡ್ತೀನಿ. ಆ್ಯಕ್ಚುಲಿ ಇದು ವಿಡಿಯೋ ಹಾಕೋದು ಬೇಡ ಅಂದ್ಕೊಂಡೆ, ಬಟ್ ಇಲ್ಲಿ ಅಂತ ಹಾಕಿದೆ, ಸಣ್ಣವನ್ನೆಲ್ಲ ಏನಾಗಲ್ಲ ಅಂತಂದ್ಬಿಟ್ಟು. ಅಂದರೆ ಶಕೆ ಅಂತಂದ್ಬಿಟ್ಟು ಜಸ್ಟ್ ಇನ್ನರ್ವೇರ್ಸಲ್ಲಿ ಇದ್ದ, ನೀರೇನು ಚೆಲ್ಲಿದ್ದ, ನೀರು ಚೆಲ್ಲಿಬಿಟ್ಟೆ ಅಲ್ಲಪ್ಪ ಈಗ ಒರೆಸ್ಬೇಕಾ ನಾನು ಇದ್ದಿ ಅಂದಿದ್ದಕ್ಕೆ, ಅವನೇ ಹೋಗಿಬಿಟ್ಟು ಬಟ್ಟೆ ಒರೆಸೋ ಬಟ್ಟೆ ತೊಗೊಂಡು ಬಂದು ಒರೆಸ್ತಾ ಇದ್ದಾನೆ. ಕಂಪ್ಲೀಟ್ಲಿ ಹಂಗೋ ಹೆಂಗೋ ಸರ್ಕಸ್ ಮಾಡಿಕೊಂಡು ನೀರೆಲ್ಲ ಒರೆಸಿ ಮತ್ತೆ ಅಗೇನ ಬಟ್ಟೆ ತೊಗೊಂಡೋಗಿ ಆ ಪ್ಲೇಸಿಗೆ ಇಟ್ಬಿಟ್ಟ. ನಾನು ಎಷ್ಟು ಕೆಲಸ ಮಾಡ್ತಾನೆ ಅಲ್ವಾ. ಎಸ್, ಮಕ್ಕಳು ಸಣ್ಣ ಪುಟ್ಟ ಕೆಲಸ ಮಾಡಿಸಿದರೆ ಒಳ್ಳೆಯದೇ, ಅವರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆ್ಯಂಡ್ ನನಗೆ ತುಂಬಾ ಖುಷಿ, ಯಾಕಂದರೆ ಇಬ್ಬರು ಕೂಡ ಆ ಥರ ಕೆಲಸಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ. ನಾವು ಹೇಗಿರ್ತೀವೋ ಹಾಗೆ ನಮ್ಮ ಮಕ್ಕಳು ಅಲ್ವಾ. ಸೊ ನನ್ನ ಹಸ್ಬೆಂಡ್ ಆಲ್ವೇಸ್ ಯಾವಾಗಲೂ ಏನೇ ಸಣ್ಣ ಸಣ್ಣ ಕ್ಲೀನಿಂಗ್ ಇದ್ದರೂ ಮಾಡ್ತಾ ಇರ್ತೀವಿ. ನಮ್ಮಿಬ್ಬರು ಮಕ್ಕಳು ಕೂಡ ಹಾಗೆ, ನಮ್ಮ ಮಕ್ಕಳು ಕೂಡ ಹಾಗೆ ಮಾಡ್ತಾರೆ. ಹಾಗೆ ನಾವೀಗ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಅವರಿಗೆ ಪಿಚಕಾರಿ ಕೊಡ್ಸೋಣ ಅಂತಂದ್ಬಿಟ್ಟು. ಹೋಳಿ ಹಬ್ಬ ಅಲ್ಲ, ಅವರಿಗೆ ಪಿಚಕಾರಿ ಬೇಕು ಆಟ ಆಡಲಿಕ್ಕೆ ಅಂದರು. ಹಾಗಾಗಿ ಬಂದಿದ್ದೀವಿ ಶಾಪಿಗೆ. ಈ ಶಾಪಲ್ಲಂತೂ ತುಂಬಾ ಚೆನ್ನಾಗಿ ಸಿಕ್ಕುತ್ತೆ, ನಾವು ಆಲ್ಮೋಸ್ಟ್ ಯಾವಾಗಲೂ ಇದೇ ಶಾಪಲ್ಲೇ ಪರ್ಚೇಸ್ ಮಾಡೋದು. ನಮ್ಮ ಮನೆಗೆ ತೋರಣಗಳಾಗಿರ್ಬೋದು ಅಥವಾ ನನಗೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಬೇಕಂದರೆ ಇಲ್ಲೇ ಬರ್ತೀನಿ, ಚೆನ್ನಾಗಿರುತ್ತೆ. ನಾವಿಲ್ಲಿ ಪಿಚಕಾರಿ ತೊಗೊಂಡ್ವಿ ಇಬ್ಬರಿಗೂ ಒಂದೊಂದು, ಆಮೇಲೆ ತೋರಿಸ್ತೀನಿ ಏನು ಯಾವ ಥರ ತೊಗೊಂಡ್ವಿ ಅಂತ. ಆ್ಯಂಡ್ ಏನು ಗೊತ್ತಾ, ಶಾಪಿಗೆ ಬಂದರೆ ನನಗೆಲ್ಲ ನೋಡೋಣ ಅನಿಸ್ತಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ತೋರಣಗಳೆಲ್ಲ, ತುಂಬಾ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇಲ್ಲಿರುತ್ತೆ. ತೋರಣಗಳು, ಆಮೇಲೆ ಗಾರ್ಲ್ಯಾಂಡ್ಸು, ಆಮೇಲೆ ಬರ್ಡೇ ಪಾರ್ಟಿಗೆ ಇನ್ನೇನು ಬೇಕು, ಕ್ಯಾಪು, ಬಲೂನ್ಸು ಎಲ್ಲ ಕೂಡ ಸಿಗುತ್ತೆ. ಇಂಥದ್ದು ಸಿಗಲ್ಲ ಅನ್ನೋ ಹಾಗಿಲ್ಲ, ಆ ಥರ ಪ್ರತಿಯೊಂದು ಐಟಮ್ಸು ಈ ಶಾಪಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಈ ಪ್ಲ್ಯಾಂಟ್ಸ್ ನೋಡ್ತಿದ್ದೀರಲ್ಲ, ಅದೆಲ್ಲ ಫೇಕ್ ಅಲ್ಲ, ಒರಿಜಿನಲ್ ಪ್ಲ್ಯಾಂಟ್ಸು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರಾಗಿದೆ. ನನಗಿಲ್ಲಿ ನೋಡಿದ್ರೆ ಏನೋ ತೊಗೊಳ್ಬೇಕು ಅನಿಸುತ್ತೆ, ಬಟ್
ಈಗ ನಮಗೆ ಆಗೋದಿಲ್ಲ ಸಣ್ಣ ಮನೆಯಲ್ಲಿ, ನೆಕ್ಸ್ಟ್ ನಾವು ನೆಕ್ಸ್ಟ್ ಮನೆಗೆ ಹೋದಾಗ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇರ್ತೀವಿ ಹೋದಾಗ. ಹಾಗೆ ಇಲ್ಲಿ ನೋಡಿದ್ದು ಪಿಚ್ಕಾರಿ, ಇವರಿಬ್ಬರು ತೊಗೊಂಡಿದ್ದಿದೆ ಸೇಮ್. ಆಮೇಲೆ ಸ್ವಲ್ಪ ಕಲರು, ಇದು ಆರ್ಗ್ಯಾನಿಕ್ ಕಲರ್, ಇದು ಸಿಂಗಲ್ ಪೀಸ್ ಕಲರ್ಸ್ ತೊಗೊಂಡು, ಮತ್ತು ವಾಟರ್ ಬ್ಯಾಲೆನ್ಸ್ ಇಷ್ಟು ತೊಗೊಂಡು ಬಂದಿದ್ದಾಯಿತು. ಸೊ ಹೋಳಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಆಯಿತು. ಇನ್ನು ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಒಂದೇ ಬಾಕಿ, ನಮ್ಮ ಮಕ್ಕಳದು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನೈಟ್ ಊಟಕ್ಕೆ ನಾನಿಲ್ಲಿ ಚಪಾತಿ, ಆಮೇಲೆ ಪಲ್ಯ, ಅನ್ನ, ತಿಳಿಸಾರು, ಸೌತೆಕಾಯಿ. ಹಾಗೆ ನನ್ನ ಹಸ್ಬೆಂಡ್ ಮಾವಿನಕಾಯಿ ತಂದಿದ್ರು, ನಾನು ಇನ್ಸ್ಟೆಂಟ್ ಅಂದರೆ ಜಸ್ಟ್ ಉಪ್ಪು ಖಾರ ಹಾಕಿ ಇಟ್ಟಿದ್ದೀನಿ ಸಣ್ಣಕ್ಕೆ ಕಟ್ ಮಾಡಿ, ಜೊತೆಗೆ ಅನ್ನ ತಿಳಿಸಾರು ಹೇಳಿದ್ನಲ್ಲ ಅಷ್ಟು. ಆಮೇಲೆ ಮೊಳಕೆ ಹೆಸರು ಕಾಳು ಇತ್ತು, ಅದ್ರ ಸ್ವಲ್ಪ ಒಗ್ಗರಣೆಯನ್ನು ಮಾಡಿದ್ದೆ. ಇಷ್ಟು ನಮ್ಮ ನೈಟ್ ಡಿನ್ನರ್. ಇದಿಷ್ಟು ಇವತ್ತಿನ ವ್ಲಾಗ್. ಎಸ್ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.